ನಮಸ್ಕಾರ ಚಾಂದಿಭೂಮಿ ವರ್ತಿಕಸಲ್ಲಿ ಸ್ವಾಗತ ನಾನು ಪೂಜಾ ಎಸ್ಪಿ ಕರ್ನಾಟಕ ರಾಜ್ಯದ ಸಾಣೆಹಳ್ಳಿಯ ಶ್ರೀ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ನಿರಂತರವಾಗಿ ರಾಜ್ಯ ದೇಶದಲ್ಲಿ ಶಿವಸಂಚಾರಿ ನಾಟಕ ಪ್ರದರ್ಶನ ಮೂಲಕ ದೇಶದ ಗಮನ ಸೆಳೆದಿದ್ದಾರೆ ಅವರೀಗ ತುಮಾರೆ ಶಿವ ಕೋಯಿ ನಹಿ ಎನ್ನುವ ಬಸವಾದಿ ಶಿವಶರಣರ ಬಸವಣ್ಣನವರ ವಚನ ಸಾಹಿತ್ಯದ ಆಧಾರದ ಮೇಲೆ ನೃತ್ಯ ರೂಪಕಗಳನ್ನು ಈಗ ಪ್ರದರ್ಶನ ಮಾಡುತ್ತಿದ್ದಾರೆ ಇದು ದೇಶ ವ್ಯಾಪಿಯಲ್ಲಿ ದೇಶದ ರಾಜಧಾನಿ ದೆಹಲಿಯಲ್ಲಿ ಪ್ರದರ್ಶಿಸಿ ಈಗ ಇದೇ ಆಗಸ್ಟ್ 21ರಂದು ಸಂಜೆ 6 ಗಂಟೆಗೆ ಬೀದರ್ ನಗರದ ಡಾಕ್ಟರ್ ಚನ್ನಬಸಪಟ್ಟದೇವರು ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ತುಮಹಾರೇ ಶಿವ ಕೋಯಿ ನಹಿ ಕೂಡಲ ಸಂಗಮದೇವ ಎಂಬ ವಚನ ನೃತ್ಯಕ ರೂಪಕ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ರಾಷ್ಟ್ರೀಯ ಬಸವರಾಜ ಅಧ್ಯಕ್ಷರು ಆಗಿರ್ತಕ್ಕಂತಹ ಶರಣ ಬಸವರಾಜ ಕಾಶ್ಯಪ್ಪ ಧನೂರ್ ಅವರು ಮತ್ತು ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ ವಿಜಯಕುಮಾರ್ ಸುನಾರೆ ನಾವದಗೇರಿ ಬೀದರ್ ಅವರು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಸವ ಅನುಯಾಯಿಗಳು ಶರಣ ಬಾಂಧವರು ಚಿಂತಕರು ಸಾಹಿತಿಗಳು ಲೇಖಕರು ಎಲ್ಲರೂ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ ಈ ಕಾರ್ಯಕ್ರಮವು ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಇತರೆ ಭಾಷೆಗಳಲ್ಲಿ ಇದನ್ನು ಅನುವಾದ ಮಾಡಿ ಪ್ರದರ್ಶಿಸಲು ಪತ್ರವನ್ನು ಸಹ ಬರೆದಿರುವುದು ಶ್ಲಾಘನೀಯ ಮತ್ತು ಸ್ವಾಗತಾರ್ಹ ಸಂಗತಿಯಾಗಿದೆ ಶರಣಾರ್ಥಿಗಳು ಆತ್ಮೀಯ ಶರಣ ಬಾಂಧವರೇ ಇದೇ ಬರುವ ಆಗಸ್ಟ್ 21ರಂದು ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮಿಗಳ ಒಂದು ನಿರ್ದೇಶನದ ತುಮಾರೆ ಶಿವ ಔರ್ ಕೋಯಿ ನಹಿ ಎನ್ನುವಂತಹ ವಚನ ನೃತ್ಯ ರೂಪಕ 38 ಬಸವಣ್ಣನವರ ವಚನಗಳ ಆಧಾರಿತ ನೃತ್ಯ ರೂಪಕವು ಮೊಟ್ಟ ಮೊದಲ ಬಾರಿಗೆ ಹಿಂದಿ ಭಾಷೆಯಲ್ಲಿ ಅವರು ಸಿದ್ಧಪಡಿಸಿ 30 ಯುವತಿಯ ಕಲಾವಿದೆಯರ ಈ ಒಂದು ನೃತ್ಯ ರೂಪಕವನ್ನು ಅವರು ಈ ರಾಷ್ಟ್ರಮಟ್ಟದಲ್ಲಿ ಎಲ್ಲರಿಗೂ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳು ಗೊತ್ತಾಗಲಿ ಎನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ನೃತ್ಯ ರೂಪಕವನ್ನು ಅವರು ಅದನ್ನು ಹೊರತಂದಿದ್ದಾರೆ ಅದು 21ನೇ ತಾರೀಕಿಗೆ ಬೀದರ್ ಜಿಲ್ಲೆಗೆ ಬರ್ತಾ ಇದ್ದು ಇವತ್ತು ರಾಷ್ಟ್ರದಾದ್ಯಂತ ಸಂಚರಿ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಸುಮಾರು 16-17 ರಾಜ್ಯಗಳಲ್ಲಿ ಅದು ಪ್ರದರ್ಶನ ಕಂಡಿದೆ ನಮ್ಮ ದೇಶದ ಮಾನ್ಯ ಪ್ರಧಾನಿ ಮಂತ್ರಿಗಳು ಕೂಡ ಮೆಚ್ಚಿ ಸಾಣೆಹಳ್ಳಿ ಶ್ರೀಗಳಿಗೆ ಪತ್ರದ ಮೂಲಕ ಅಭಿನಂದಿಸಿದ್ದಾರೆ ಇಂತಹ ಒಂದು ನೃತ್ಯ ರೂಪಕ ಬೀದರ್ನಲ್ಲಿ 21ನೇ ತಾರೀಕು ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ತಾ ಇದೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಜಾತಿ ಮತ ಪಂಥದ ಭೇದವಿಲ್ಲದೆ ಈ ಒಂದು ನೃತ್ಯ ರೂಪಕವನ್ನು ವೀಕ್ಷಿಸಲು ಆಗಮಿಸಿ ಈ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕಂತ ನಾನು ರಾಷ್ಟ್ರೀಯ ಬಸವದಳದ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ ಧನೂರ್ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಥ್ಯಾಂಕ್ ಯು ಅಲಿಯವರು ಕೂಡ ದುಃಖದಲ್ಲಿಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಹಾಗಾಗಿ ನಿಮಗೂ ಕೂಡ ಹಾಗೂ ನನ್ನ ಉಳಿದ ಉದಯ ಜೀರ್ಗೆ ಅವರಿರ್ಬೋದು ಜಯಕುಮಾರ್ ಇರ್ಬೋದು ಹಾಗೆ ಮಲ್ಲಿಕಾರ್ಜುನ್ ನಾಗರಾಳ್ ಅವರಿರ್ಬೋದು
ಮತ್ತೆ ನನ್ನ ಎಲ್ಲ ನಮ್ಮ ಉಪಾಧ್ಯಕ್ಷ ಕ್ಷಮಿಸಬೇಕು ಉಪಾಧ್ಯಕ್ಷ ಶ್ರೀನಿವಾಸ್ ಚೌಧರಿ ಅವರೇ ಸಂತೋಷ್ ಅವರೇ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಇಂದು ನಾವು ಒಂದು ದುಃಖದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಜೊತೆಗೆ ಒಂದು ಸಹಾಯಹಸ್ತ ಆಗುವ ಕಾರ್ಯಕ್ರಮವೇ ಆಗಬೇಕಂತ ನನ್ನ ಅನಿಸಿಕೆ ಇದೆ ಯಾಕಂದರೆ ಪತ್ರಿಕಾ ರಂಗದಲ್ಲಿ 25ಕ್ಕೂ ಹೆಚ್ಚು ವರ್ಷ ನನ್ನ ಅನಿಸಿಬಿಟ್ಟು 30ಕ್ಕೂ ಹೆಚ್ಚು ವರ್ಷ ಅಬ್ದುಲ್ ಸಮದ್ ಅವರು ಒಂದು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಒಂದು ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ನಮ್ಮೆಲ್ಲರ ಗಮನ ಜೊತೆಗೆ ನಮ್ಮ ಮಾರ್ಗದರ್ಶಕರಾಗಿದ್ದರು ಅಂತ ಅಂದ್ಕೊಂಡಿದ್ವಿ ಭಾಳ ಶಾರ್ಟ್ ಟೈಮ್ನಲ್ಲಿ ಅಕಾಲಿಕ ಅವರ ನಿಧನ ಭಾಳ ದುಃಖವನ್ನು ತಂದುಕೊಟ್ಟಿದೆ ನನಗೂ ಹಾಗೂ ನಮ್ಮ ಸಂಘದ ಇತರ ಸದಸ್ಯರಿಗೂ ಹಾಗಾಗಿ ನಾವು ಅವರನ್ನು ಇನ್ನು ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ ಮಾಡಲೇಬೇಕಾಗಿತ್ತು ಅದು ನಮ್ಮ ಕರ್ತವ್ಯ ಹೌದು ಹಾಗಾಗಿ ಮಾಡಿದ್ದೇವೆ ಜೊತೆಗೆ ಹನುಮಂತರಾಯ್ ಬಬ್ಲಾಲಿ ಸುವರ್ಣ ಕ್ಯಾಮ್ರಾ ಅವರು ಸಹ ನನಗೆ ಗೊತ್ತಿದ ಹಾಗೆ 25ಕ್ಕೂ ಹೆಚ್ಚು ವರ್ಷಗಳ ಕಾಲ ಪತ್ರಿಕಾ ರಂಗದಲ್ಲಿ ಒಂದು ವರ್ಷ ಸೇವೆಯನ್ನು ಮಾಡಿದ್ದಾರೆ ನನಗೆ ಮಾಹಿತಿ ಇದ್ದ ಪ್ರಕಾರ ಬಹಳ ಕಡು ಬಂದಿದ್ರು ಕೂಡ ಪತ್ರಿಕಾದಲ್ಲಿ 20 ತಾಸುಗಳ ಸೇವೆಯಲ್ಲಿ ಅವರು ನಿರತರಾಗಿರ್ತದ್ದು ಅವರಿಗೆ 4 ಹೆಣ್ಣು ಮಕ್ಕಳು ಕೂಡ ಇದ್ದಾರಂತ ಗೊತ್ತಾಗಿದೆ ಇಂಥ ಕಷ್ಟದ ಸಮಯದಲ್ಲಿ ನಾವು ಅವರಿಗೆ ಸಹಾಯಸ್ತ ಮಾಡಬೇಕಪ್ಪ ಅಂಬುದು ನನ್ನ ವೈಯಕ್ತಿಕ ವಿಚಾರ ಹಾಗಾಗಿ ನಾನು ಎಲ್ಲ ಸದಸ್ಯರ ಜೊತೆಗೆ ಚರ್ಚಿಸಿ ನಮ್ಮ ಸಂಘದ ವತಿಯಿಂದ ನಾವು ಸಹಾಯ ಮಾಡ್ತೀವಿ ಜೊತೆಗೆ ಮುಖ್ಯಮಂತ್ರಿಗಳ ವಿಶೇಷ ಪರಿಹಾರ ನಿಧಿಯಿಂದ ಒಂದು 5 ಲಕ್ಷ ರೂಪಾಯಿ ನಾವು ಕೊಡಿಸ್ಬೇಕಾಗಿದೆ ಹಾಗಾಗಿ ಅದು ಕೂಡ ನಾವು ಪ್ರಾಮಾಣಿಕವಾಗಿ ವಿಶೇಷವಾಗಿ ನಮ್ಮ ಎಲ್ಲ ಜಿಲ್ಲೆಯ ಹಿರಿಯ ಪತ್ರಕರ್ತರು ಬಾಬುವಾಲಿಯವರು ಇರ್ಬೋದು ಶಶಿ ಪಾಟೀಲ್ ಇರ್ಬೋದು ಮಾಳಪ್ಪವರು ಇರ್ಬೋದು ಇನ್ನಿತರ ನನ್ನ ಎಲ್ಲ ಸಹೋದರರು ಚರ್ಚೆ ಮಾಡಿ ಅದು ಕೂಡ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಒಂದೇ ಮಾತು ಹೇಳ್ತೀನಿ 2 ರತ್ನಗಳನ್ನು ನಾವು ಕಳೆದುಕೊಂಡಾಗಿದೆ ಅಂತ ಒಂದು ಒಳ್ಳೆ ಪತ್ರಕರ್ತರನ್ನು ಕಳೆದುಕೊಂಡಾಗ ಪತ್ರಿಕಾ ರಂಗ ಭಾಳ ನಷ್ಟವನ್ನು ಅನುಭವಿಸ್ತಾ ಬಂದಿದೆ ಇಂದು ಅನುಭವಿಸಿದೆ ಬೀದರ್ ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂದ್ರೆ ಅವರಿಬ್ಬರನ್ನು ಕಳೆದುಕೊಂಡಿದ್ದು ಆ ದುಃಖ ಸಹಿಸಿಕೊಳ್ಳುವಂಥ ಶಕ್ತಿ ಅವರ ಪರಿವಾರಕ್ಕೂ ಆ ಭಗವಂತ ಕರುಣಿಸಲಿ ಅಂತ ಹೇಳುತ್ತಾ ಮತ್ತೆ ನಾವು ಇನ್ನೊಂದು ಸಭೆ ನಮ್ಮ ಸಂಘದ ಸೇರಿ ಹನುಮಂತರಾಯ್ ಬಬ್ಲಾದಿ ಅವರಿಗೆ ಏನೊಂದು ಸಹಕಾರ ವೈಯಕ್ತಿಕವಾಗಿ ಮಾಡಬೇಕು ಅದು ಸಹ ಶೀಘ್ರವೇ ನಾವು ಘೋಷಣೆಯನ್ನು ಮಾಡ್ತೀವಿ ಇಂಥ ಒಂದು ಸಭೆಗೆ ಬಂದಿದ್ರಿ ವೈಸೆ ತು ಈ ಪರಿವಾರ ಹೇ ಆಭಾರಿ ಶುಕ್ರಿಯಾ ನೀ ಫಿರ್ ಭೀ ನಾನು ಭಾರಿ ನಾತೆ ಸಬ್ಕಾ ಧನ್ಯವಾದ ಕರ್ತಾ ಹೂ ಹಮಾರೆ ಅಬ್ದುಲ್ ಸಮದ್ ಸಾಹಬ್ ಸ್ಟೂಡೆಂಟ್ ಲೈಫ್ 15 ಸಾಲಕ್ಕೆ ಉಮರ್ ಸೆ ಬಗ್ದಲ್ ಸೆ ಬೀದರ್ ಆಯ ಉಸ್ ದೌರ್ ಸೆ ಪತ್ರಿಕಾ ರಂಗ್ ಮೇ ಪಹಲೆ ತು ಕ್ಯಾ ವಾರ್ತಾಪುರ ಜಾಕೆ ನ್ಯೂಸ್ ಐಟಮ್ ಲಾನಾ ಸೈಕಲ್ ಪೇ ಫಿರ್ ಉಸ್ಕು ಟ್ರಾನ್ಸ್ಲೇಟ್ ಕರ್ಕೆ ಕನ್ನಡ ಸೆ ಉರ್ದು ಕರ್ಕೆ ಫಿರ್ ಕ್ಯಾಲಿಗ್ರಾಫಿ ಕರ್ನಾ ಫಿರ್ ಉಸ್ಕೆ ಬಾದ್ ಖುದ್ ಪ್ರಿಂಟ್ ಕರ್ನಾ ಪ್ರಿಂಟ್ ಕರ್ಕೆ ಸೈಕಲ್ ಪೇ ಪೂರಾ ಸಿಟಿ ಮೇ ಪೇಪರ್ ಡಿಸ್ಟ್ರಿಬ್ಯೂಟ್ ಕರ್ನಾ एक ड्राफ्ट है तो उसमें से एक प्यारा मेन में निकाल के वैसा तो बिदर में कोई दूसरा नहीं है जो ट्रांसलेटर बहुत है कन्नड़ा टू उर्दू मगर ये न्यूज़ का टाइप देके उसको ये करने में बहुत परफेक्ट है उन्हें और दूसरी बात उनको बहुत पॉलिटिक्स का ये था कन्नड़ा पेपर पूरा पेपर ला के उसका स्टडी करते थे उसके बाद लिखे अब जैसा समर में इतना हीट टेम्परेचर है उतना बस अंदाजे से लिखती है तो वो करेक्ट वैसी इतना अंदाज़ा था हम लोग तो वो बहुत परफेक्ट सेवा करे बहुत साल से उनका ये था आज वो हमारे बीच नहीं है उनका कमी तो महसूस होता है सभी को अब हम सुन के मार्गदर्शन पे काम करने की नम्बर मध्य केसि ಅವರ ನಮ್ಮನ್ನು ಅಗಲಿ ಹೋಗಿಲ್ಲ ನಾವು ಅವರ ಕುಟುಂಬಕ್ಕೆ ದುಃಖ ತಡ್ಕೊಳ್ಳುವ ಶಕ್ತಿ ದೇವ್ರ ಕೂಡ್ಲಿ ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಯಾರಿಗಾರ ಒಬ್ಬರಿಗೆ ಜಾಬ್ ಇದ್ದಾಗ ಅವ್ರ ಮನೆಯವರಿಗೆ ಸರ್ಕಾರಿ ಜಾಬ್ ಸಿಗ್ತದ ಯಾರೋ ಕಾಂಟ್ರಾಕ್ಟರ್ ಇದ್ರು ಅಂದ್ರೆ ಕೋಟಿ ಕೋಟಿ ಕಮಾಸಿ ಅವ್ರು ಕೂಡ್ಬಿಡ್ತಾರ ಅವ್ರಿಗೆ ಇದ್ದಿರೋ ತೊಂದರೆ ಅನುಭವಿಸಲ್ಲ ಕ್ಷೇತ್ರ ಇದೆ ಪತ್ರಿಕಾ ರಂಗ ಅಭದ್ರತೆಯಲ್ಲಿ ಬದುಕ್ತಾ ಇದ್ದೀವಿ ನಾವೇ ಅಬ್ದುಲ್ ಸಮದ್ ಅವ್ರಿಗೂ ನಾನು ಸುಮಾರು 20 ವರ್ಷ
ನಮ್ಮದೊಂದು ಸಾಮಾಜಿಕ ಘಟನೆ ಇಲ್ಲ ಸ್ಟೇಟ್ ಕೊಡ್ಲಕ್ಕ ಅವ್ರದಲ್ಲಿ ಆಫೀಸ್ ಇತ್ತು ಅವ್ರ ಕೆಲಸನೇ ಚಾಲೂ ಆಗ್ತಿತ್ತು ಆವತ್ತು ಹನ್ನೆರಡೂವರೆ ಇಂದು ಪ್ರಾರಂಭ ಆಗ್ತಿತ್ತು ಅವ್ರ ಕೆಲಸ ಬರೆಯೋದು ಪ್ರಿಂಟ್ ಅಂತೂ 4 ಗಂಟೆಗೆ ಆಗ್ತಿತ್ತು ಬೆಳಿಗ್ಗೆ 4 ಗಂಟೆ ಪ್ರಿಂಟ್ ಆದ ತಕ್ಷಣ ಮತ್ತೆ 5 ಗಂಟೆ ಹೊರಗೆ ಬೀಳ್ತಿದ್ರು ಹೊರಗು ಮನಸ್ತಕ್ಕವನ್ನು ಅದು ಮಾತು ಕಣ್ಣಾರೆ ಕಂಡಿದ್ದೆ ನೆರವು ಕೊಡೋದಕ್ಕಿಂತ ಇದ್ದಾಗ ಅವರನ್ನು ಆರ್ಥಿಕವಾಗಿ ಬಲಪಡಿಸುವ ಒಂದು ಕೆಲಸ ಆಗಬೇಕಂತ ನಾನು ಭಾಳ ಮುಖ್ಯವಾಗಿರುತ್ತೆ ಯಾಕಂದರೆ ನಾವು ಈಗಾಗಲೇ ಮರಕಲೇ ಹೇಳೋದು ನಾವು ಈ ಫೀಲ್ಡಿಗೆ ಬಂದ ನಂತರ ಬೇರೆ ಫೀಲ್ಡಿಂಗ್ ಹೋಗೋಕ್ಕಾಗಲ್ಲ ಹೀಗಾಗಿ ನಾವು ಇರುವಾಗಲೇ ನಮ್ಮ ಪತ್ರಕರ್ತರ ಒಂದು ಶ್ರೇಯಾಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ ಎರಡು ಮನವಿ ಡಿಮ್ಯಾಂಡ್ ಇಲ್ಲ ಅದು ಮನವಿ ನಾನು ಅಧ್ಯಕ್ಷರಿದ್ದೀನಿ ಮತ್ತು ಮಹಾತ್ಮ ಸರ್ ಎಲ್ಲ ಹಿರಿಯರು ಅಪ್ಪರ ಸರ್ ಎಲ್ಲ ಇದ್ದೀವಿ ಇನ್ನಂತಂದರೆ ಈಗ ನಾವು ಮೇನ್ ಸ್ಟ್ರೀಮ್ ಪತ್ರಕರ್ತರಿಗೆ ನಮ್ಮಂಥ ಸಂಸ್ಥೆಗಳು ಕೆಲವು ಸಂಸ್ಥೆಗಳಲ್ಲಿ ನಮಗೆಲ್ಲ ಹೆಲ್ತ್ ಕಾರ್ಡು ಮತ್ತೊಂದು ಮತ್ತೊಂದಿದೆ ಈ ಥರ ಕೆಲವರಿಗೆಲ್ಲ ಇಲ್ಲ ಹೀಗಾಗಿ ಸಂಘದಿಂದಲೇ ಒಂದು ಆಗಿದೆ ಒಂದು ಹೆಲ್ತ್ ಕಾರ್ಡ್ ಕೊಡಿಸೋ ಕೆಲಸ ಆಗಲಿ ಈಗ ಆಯುಷ್ಮಾನ್ ಇದೆ ಮತ್ತು ಯಶಸ್ವಿನಿ ಆ ಥರದಲ್ಲಿದೆ ಆದರೆ ಅದು ಭಾಳ ಸೀಮಿತ ಚಿಕಿತ್ಸಾ ಸೌಲಭ್ಯ ಇದೆ ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದಾಗಿ ಹೋದರೆ ಆ ಕಾರ್ಡು ಅವರು ಸ್ವೀಕರಿಸಲ್ಲ ಹೀಗಾಗಿ ನಮ್ಮ ಬಳ್ಳಾರಿ ಹಾಸ್ಪಿಟಲಿಗೆ ಬೆಳಗಾವಲ್ಲಿ ಮನೆ ಇದು ಮಾಡಿದ್ದಾರೆ ಸ್ಟಾರ್ ಹೆಲ್ತ್ ಅಂತ ಗ್ರೂಪ್ಗಳ ಜೊತೆ ಎಲ್ಲ ಕೊಲಾಬ್ರೇಷನ್ ಮಾಡಿಸಿ ಅವರು ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಂದರೆ ಎಲ್ಲ ಥರದ ಚಿಕಿತ್ಸಾ ಅವ್ರು ಇಡೀ ಫ್ಯಾಮಿಲಿಗೆ ಕವರ್ ಆಗಲಿ ಇದು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿರಿ ಗಂಭೀರವಾಗಿ ಯಾಕಂದರೆ ಈಗಾಗಲೇ ಒಂದು ಒಳ್ಳೆ ಸುಸಜ್ಜಿತವಾದ ಬಗ್ಗೆ ಗೊತ್ತಿಲ್ಲ ಆದರೆ ಪತ್ರಿಕಾ ನಮ್ಮ ಕಚೇರಿಯಲ್ಲಿ ವಾಟ್ಸಾಪ್ಸ್ಗಳು ಸಿಗ್ತಾ ಇದ್ರು ಮಿತ ಭಾಷೆ ಮೃದು ಸ್ವಭಾವ ಮಿತ ಭಾಷೆ ಅಷ್ಟೇ ಗೊತ್ತು ನನಗೆ ಸಿಕ್ಕದಾಗ ನಮಸ್ತೆ ಭಯ ಅಂದ್ರೆ ಮಾತು ಕಡಿಮೆ ಹೆಚ್ಚು ಮಾತಾಡ್ತಾ ಇದ್ದಿಲ್ಲ ಅಷ್ಟು ಗೊತ್ತು ಮೃದು ಸ್ವಭಾವಿ ಹೆಂಗಂದ್ರೆ ಹೂವ ಇದ್ದಂಗೆ ಅವಾಜ್ ಬರಲ್ದಂಗೆ ಮನುಷ್ಯ ಅಷ್ಟೇ ನನಗೆ ಗೊತ್ತು ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ ಆದರೆ ಹನುಮಂತವ್ರ ಜೊತೆ ನನಗೆ ಹಿಂಗೆ ಗೊತ್ತಂದ್ರೆ ಅಷ್ಟು ಯಾವಾಗ ನಕ್ಕು ನಂಗೆ ನೋಡು ನಗೋರು ಭಯದಾಗ ಗುಟ್ಕ ಇರೋದು ನಕ್ಕೊತ್ ಮಾತಾಡೋರು ನಾನು ಬಿಲೀವ್ ಮಾಡಲ್ರಿ ಒಂದು 10-15 ಸಲ ಅವ್ರಿಗೆ ಕೂಡಕ್ಕೆ ಅವರು ಅವ್ರದೊಂದು ಪಂಡಪ್ಪ ಇತ್ತು ಇಲ್ಲೊಂದು KB ಅದರ ಒಂದು ಶಾಪು ಒಂದು ಇದು ಚಾಯ್ದ ಹೋಟೆಲ್ ಫಿಕ್ಸ್ ಅಲ್ಲಿರೋರು ಅವ್ರ ಮನುಷ್ಯ ನಮ್ಮ ಅನಿಲ್ ದೇಶ್ಮುಖ್ ಅವ್ರಿಗೆ ಅವ್ರಿಬ್ಬರಿಗೆ ಹಿಡಿದೆ ಒಂದು ರೂಮ್ನ ಕೊಡಕ್ಕಿದ್ನ ಅಪ್ಪ ಅಪ್ಪರ ಸರಿಗೆ ಫೋನ್ ಮಾಡಿದ್ನ ಸರ್ ಇವ್ರಿಗೆ ಹಣಿ ತಿನ್ಸಲ ತಿನ್ರಿ ನಾ ಇವತ್ತಿನ ಬಾದ ಇವ್ರು ತಿನ್ಬಾರ್ದು ಅಂತ ಹೇಳಿ ಜೊತೆಗೆ ವಿಶ್ವ ಟಿವಿ ವಿಶ್ವ ಈಗ ಯಾದಗಿರ್ ಕಾಲ ಘೋಷ ಗುಲ್ಬರ್ಗ ಅಂತ ಅವನಿಗೆ ಸುದ್ದಿ ಕೊಡಕ್ಕಿದ್ನ ನೀ ಏನ್ ಮಾಡ್ತೇವೆ ಗೊತ್ತಿಲ್ಲ ನೀ ಬಿಡ್ಬೇಕು ಇವತ್ತು ಹಾಡಿನ ಮಕ್ಕಳನ್ನ ಹಾಡಿ ಮಾಡಂತ ಹೇಳಿ ಅಷ್ಟು ಒದ್ದಾಡಿ ನಾನು ಅಂದ್ರೆ ಇದು ಮಾಡ ಅಷ್ಟು ಆದ್ರೆ ಆ ಮನುಷ್ಯ ಎಷ್ಟು ನಾವು ಒಂದು 1-2 ತಾಸು ನನ್ನ ಜೊತೆ ಕೂಡಕ್ರು ಅಣ್ಣ ಅಣ್ಣ ಆಯ್ತು ಅಣ್ಣ ಪ್ರೀತಿಲಿಂದ ಮಾತಾಡ ಬರೀ ನಾವು ನಂಗೆ ನೋಡ್ರೆ ಆಡ್ಬೋದು ಅಂತ ಇದು ಮಾಡೋ ನಮ್ದು ಹೋರಾಟ ಜೊತೆ ಹೋರಾಟದ ನಾವು ಕರೆ ಯಾರನ್ನೂ ಹೇಳ್ಕೊಂಡಿಲ್ಲ ಈಗ ಗೊತ್ತಾಗಲ್ಲ ತಾನು ಅದು ಈಗ ನಮ್ಮ ಮಳಪ್ಪ ಅಂದಾಗ ನನ್ನ ಪರ್ಸ್ನಲಿ ಮನೆಯವರು ಮೊಳಕರಿ ಕಲ್ಯಾಣರಾವ್ ಹಿಡ್ಕೊಂಡು ಎಲ್ಲ ನಮ್ಮ ಮನೆಗೆ ಬರೋದು ಮ್ಯಾಂಡ ಮನೆ ಹಿಡ್ಕೊಂಡು ನಮ್ಗೆ ಗದಗಿದಾಗ ನಮ್ಮ ಮನೆ ತುಂಬ ತುಳುಕ್ತಾ ಇರ್ತಿತ್ತು ರಾಜಕೀಯ ಚಟುವಟಿಕೆ ಸಮಾಜಕ್ಕೆ ಯಾರ ತಕ್ಲೀಫ್ ಇದ್ದಾಗ ಬರೋರು ನಾ 3 ವರ್ಷದೇ ಇದ್ದಾಗ ನಮ್ಮ ತಂದೆ ಅವ್ರದ್ದು ಕೊಲೆ ಆಯಿತು ನಾ ಹೇಳ್ತೀನಿ ನಮ್ಮ ಆಗಿಂದ 10 ದಿವಸದಾಗ ನಮ್ಮ ಮನೆ ಏನೇನಿಲ್ಲ ಇವತ್ತು ಅವ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಪ್ಪ ನಮ್ದು ಮಳಪ್ಪ ಹೇಳಿದ 100% ಶತ ಇದು ಅದ ನಮ್ದು ಇವ್ರಿಗೆ ಗೊತ್ತದ ಗಂಧರ್ ಸೆಂಟ್ರ್ ನಮ್ಮ ತಂದೆ ಅವ್ರದ್ದು 1 ವರ್ಷ ಇತ್ತು ಅವ್ರು ಬಂದ ಇಡೀ ಬೀದರ್ದಾಗ ಎಲ್ಲರೂ ನಮ್ಮ ತಂದೆ ಸಲ ಹಿಂಗು ಜೇನ್ನೋಣ ಇದ್ದ ನಮ್ಮ ತಂದೆ ಜೊತೆ ಇರ್ತೀವಿ ಆಮೇಲೆ ತೀರ್ಕೊಂಡ ನಂತರ ನಮ್ದು ಹಿಂಗ್ ಆಯ್ತು ಅಂದ್ರೆ ನಮ್ಮ ಊಟಕ್ಕೆ ಸಿಗ್ತಾ ಇರಲಿ ನಮ್ಮ ಮನೆಯಾಗ ದೀಪ ಹಚ್ಚಲಕ್ ಗಸರೆಣ್ಣೆ ಸಿಗ್ತಾ ಇರಲಿ ನಾವು ನಮ್ಮ ತಾಯಿ ನಾನು ಇಬ್ರೆ ನಮ್ಮ ತಾಯಿ ಏನ್ ಮಾಡೋ ರಾತ್ರಿ ಸ್ಕೂಲ್ ಅಂತ ವಯಸ್ಕರ ಶಿಕ್ಷಣ ಎಂತಿತ್ತು 100 ರೂಪಾಯಿ ಕೆಲಸ ಮಾಡೋರು ನಮ್ಮ ತಾಯಿ ನನಗೇನ್ ಮಾಡಿದ್ರೆ ಲಾಸ್ಟ್ ನಮ್ಮ 3 ವರ್ಷ 1 ವರ್ಷ ಆಗಿನ ನಂತರ 15 ಎಕರೆ ಹೊಲ ಮಾರಿ ನನಗ ಇದ್ರ ಆಗದ್ರು ಇವತ್ತಿನ ಸಂಕಮ್ ಪ್ಯಾಕೇಜ್ ಉಳಿಸ್ಬೇಕು ಇವತ್ತ ಬಸವೇಶ್ವರ ಸರ್ಕಾರ ಬರಲಿ ಇದು ಉಳಿಸ್ಲಕ್ಕ ಮತ್ತ ನಮ್ಮ ತಂದೆ ಎಲ್ಲ ಮಾಡ್ತಾರ ಸಮಾಜ ನಮ್ಮ ತಂದೆ ಸಲುವಾಗಿ ಏನೇನ್ ಮಾಡಲಿ ನಾ ಯಾಕೆ ಹೇಳ್ತಾ ಇದೀನಂದ್ರ ನಾವು ಪತ್ರಕರ್ತ ಬಂದಿನ ಸಲುವಾಗಿ ನಾವು ಅವ್ನ ಬಗ್ಗೆ ಅವ್ರ ಬಗ್ಗೆ ವಿಚಾರ ಮಾಡ್ಬೇಕು ಈಗ ನಾ ಆ ಇದು ಆ ಭಾ ಇದು ನಾ ದೊಡ್ಡ ದೊಡ್ಡ ಅಂತ ಕೆಟ್ಟಗಳಿಗೆ ಇದು ಮಾಡ್ಕೊಂಡು ಬಂದಿನಿ ಸಪೋಸ್ ನಮ್ಮ ತಾಯಿ ಇರ್ಲಿಲ್ಲ ಅಂತಂದ್ರೆ ಇವತ್ತು ನಾನು ಮುಸ್ಲಿಂ ತೊಳಕ್ ಇರ್ತೀವಿ ನಮ್ಮ ತಾಯಿಯರು ಮಾಡಿದ್ದು ಹೊಲಗಿ ಸ್ಕೂಲ್ ಬಟ್ಟೆ ಹೊಲ್ದ್ರು ನಮ್ಮ ತಾಯಿ ಸ್ಕೂಲ್ ಬಟ್ಟೆ ಹೊಲ್ದು ರಾತ್ರಿ ಸ್ಕೂಲ್ 100 ರೂಪಾಯಿ ಮಾಡೋರು ಮುಂಜಾನೆ ಅಂಗನವಾಡಿ ಹೆಲ್ಪರ್ ಆಗಿ ಹೊರಳಿತಿದ್ರು ಅವ ಆಗ 4 ಹೆಣ್ಮಕ್ಳಿಗೆ ಸಲುವರು ನಮ್ಮ ತಾಯಿ
ಅದಕ್ಕೆ ನಾ ಹೇಳೋದೇನಂತಂದ್ರೆ, ಒಂದು ಸಮಾಜ ಅದೇ ಸಮಾಜ ಎಮ್ ಎಲ್ ಎಗಳು ನಮ್ಮ ಮನೆಗೆ ಬರೋರು, ಮಲ್ಕೇರಿ ಕಲ್ಯಾಣ ಅವ್ರು, ನಾರಾಯಣರಾಮನಹಳ್ಳಿ, ಬಿ ನಾರಾಯಣ ಎಲ್ಲ ನನ್ನ ಮನೆಗೆ ಬರೋದು. ಇವತ್ತು ದಿಲೀಪ್ ತಾಡಂಪಳ್ಳಿ ಅವರು ನಮ್ಮ ಮನೆಗೆ ಇದ್ದ 10-15 ವರ್ಷ ನಮ್ಮಲ್ಲಿ ಉಳಿದು ಹೋಗ್ಯಾರ ಅಂದ್ರೆ ನಮ್ಮ ಚಿಕ್ಕಪ್ಪ ಅವರು ತಮ್ಮ ಖಾಸ್ ದೋಸ್ತರು. ದಿಲೀಪ್ ತಾಡಂಪಳ್ಳಿ ಅವರು ನಮ್ಮ ಚಿಕ್ಕಪ್ಪ ಅಗ್ರಿ ಶರಣಪ್ಪ ಅಂತೇಳಿ ಬಿ ವಿ ಪಿ ಕಾಲೇಜ್ ಅಧ್ಯಕ್ಷ ಆಗ್ಯಾರ ನಮ್ಮ ಚಿಕ್ಕಪ್ಪ. ಯಾರಿಗೆ ಬಿ ಕೇಳಿ ಹೇಳ್ತಾರೆ ಶರಣಪ್ಪ ಗಾದಿಗೆ ಅಂದ್ರೆ ದೊಡ್ಡ ಹೆಸರು ಅದು. ಆದ್ರೆ ನಾ ಹೇಳೋದೇನು ಅಂತಂದ್ರೆ, ನಾವೆಲ್ಲ ಹೆಸರು ಇರ್ತದೆ ಲೈಮ್ ಲೈಟ್ದಾಗ ಇರ್ತೀವಿ, ಸಡನ್ಲಿ ಡೌನ್ಫಾಲ್ ಆದಾಗ ಯಾರ್ಯಾರು ಇರಲಿ, ದೊಡ್ಡ ಪರಿಸ್ಥಿತಿ ನನಗೆ ಆಗ್ಯಾರ. ಏನೋ ನಮ್ಮ ತಾಯಿ ಕೇಳಿದ್ಗಳು ಅಂತ ಇವತ್ತು ಒಂದು ಸಮಾಜದಾಗ ಏನೋ ಇದ್ದೀವಿ ನಾವು. ಅದಕ್ಕೆ ನಾವೆಲ್ಲರೂ ಮಳಪುರ ಹೇಳಿದ 100% ಹಿಂದೆ ಇರ್ಬೇಕಾಗ್ತದ. ಇವಾಗ ಏನಾಗ್ತದ, ಒಮ್ಮೆ ಹೈ ಪಿಚ್ ಇದ್ದ ಈ ಸಮಾಜ ಓಡದ ಸಮಾಜ ಅದ, ಸೆಲ್ಫಿಶ್ ಸಮಾಜ. ನಾವು ವಿಚಾರ ಮಾಡಪ್ಪಲಿಲ್ಲ ಯಾರನ್ನು, ಯಾರ್ದ್ಯಾರ ಬಗ್ಗೆ ವಿಚಾರ ಮಾಡಪ್ಪಲಿಲ್ಲ. ನಾವೇ ಇದ್ದೀವಿ, ನೀವೆಲ್ಲರೂ ನೀವು ಸ್ಟೇಟ್ ಪೇಪರ್ ಇದ್ರೆ ಒಮ್ಮೆ ಸಡನ್ಲಿ ನೀವು ಸ್ಟೇಟ್ ಪೇಪರ್ ತಗೊಂಡ್ರೆ ನಿಮ್ಮ ನಾಯಿ ತಿಂಬಾರ್ದು. ಇದು ವಿಚಾರ ಮಾಡ್ಬೇಕಾಗ ಪ್ರತಿ ಕೈ ಮುಗಿದಪ್ಪ ಸ್ಟೇಟ್ ಅಂತ ಅಡ್ಡಿ ಅದ ನಾವು ಬಿಟ್ಟರ ಅಂತ ಹೇಳಿ ಹಂಗಾಗಲ್ಲ ಅಂತ ನಾವು ನೋಡಿ ಎಕ್ಸಾಂಪಲ್ ಮಾಡ್ತೇವೆ. ಸೋನ ಸಣ್ಣ ಅವ್ರಿಗೆ ಆಗ್ಬಿಟ್ಟಿದ್ದೆ ಅವಸರ ಅವ್ರು ತಮ್ಮ ಸ್ವಾಮಿ ಬಿಡ್ತಾರೆ. ಇದಕ್ಕೆ ನಾವು ಏನಾದರೂ ಕೊಂಡಿ ಕುಮ್ಮ ಅಂತ ಕೆಲಸ ನಮ್ಮ ಪತ್ರಕಾರ ಸಂಘದಿಂದ ಆಗ್ತದೆ. ಈಗ ಎಕ್ಸಾಂಪಲ್ ಟಿ ವಿದವ್ರು ಈ ಸುವರ್ಣದಾಗ ಮಾಡ್ತಾರೆ ನಮ್ಮ ಇವರು ಲಂಕೇಶ್ ಅವರು ಸಡನ್ಲಿ ಸುವರ್ಣ ಬಿಟ್ಕೊಟ್ರೆ ಅವ್ರ ಪತ್ರಕರ್ತರೇ ಅಲ್ಲ ಅಂತ ಆಗ್ಬಾರ್ದು. ಅದಕ್ಕೆ ನಾವೊಂದು ಭಾವನಾತ್ಮಕವಾಗಿ ಮಾರಲ್ ಸಪೋರ್ಟ್ ಕೊಟ್ಟು ಅವ್ರಿಗೆ ನಾವು ತಗೊಂಡು ಹೋಗ್ಬೇಕು. ಯಾಕಂದ್ರೆ ಆ ಫ್ಲೋದಾಗ ನಾವು ಒಯ್ಯಿಲ್ಲ ಅಂತಂದ್ರೆ ಆ ಒಂದು ಸಮಾಜ ಹಾಳಾಗ್ತದೆ. ಆ ಸಂಸಾರ ಒಂದು ಸಂಸಾರ ಹಾಳಾಯ್ತು ಅಂದ್ರೆ ಒಂದು ಮನೆತನ ಹಾಳಾದಂಗೆ, ಆ ಮನೆತನ ಹಾಳಾದ್ರೆ ಜನ್ರೇಷನ್ ಹಾಳಾದಂಗೆ. ಅದಕ್ಕೆ ಇವತ್ತು ದೊಡ್ಡ ಉದಾಹರಣೆ ನಾ ಏನಿದ್ದೀನಿ ನಾ, ಯಾಕಂದ್ರೆ ಇವು ಆಡ್ಬಾರ್ದು ನನ್ನ ಪರ್ಸನಲ್ ಮಾತು ಅವ್ರಿಗೆ ಅಟ್ಯಾಚ್ ಮಾಡಿ ಮಾತಾಡ್ತಾ ಇದ್ದೀನಿ. ನಮ್ಮ ತಾಯಿ ಹೋಗ್ತಾನೆ ಎಲ್ಲೂ ಏನು ಅದು ನನ್ನ ಕೈ ಹಿಡಿದೆತ್ತು. ಯಾರ್ಯಾರು ತಗೊಂಡ್ರೆ ಒಬ್ಬರು ಎತ್ತಲಿಲ್ಲ. ನಾನು ಗಿರಿ ಯೂಸ್ ತಗೊಂಡು ಜಾಫಿ ಫ್ಯಾಮಿಲಿ ಯೂಸ್ ತಗೊಂಡು ನಮ್ದು, ನಮ್ಮ ಹಲ್ವಾಯಿ ಫ್ಯಾಮಿಲಿ ತಗೊಂಡು ನಮ್ಮ ತಂದೆಯವರಿಗೆ, ಇಡೀ ಸಮಾಜ ಯೂಸ್ ತಗೊಂಡು ಎಲ್ಲಿ ಜಗಳ ಇದ್ರೆ ಧರ್ಮ ಜಗಳ ಏನಿದ್ರು ನಮ್ಮ ತಂದೆ ಕರ್ಕೊಂಡು ಹೋಗೋರು. ಆದ್ರೆ ನಮ್ಮ ತಂದೆ ತೀರ್ಕೊಂಡ್ರೆ ಒಬ್ಬರು ಬರಲಿ. ನಮ್ಮ ತಾಯಿಯರು ನಮ್ಮ ತಂದೆ ತೀರ್ಕೊಂಡಾಗ ನಮ್ಮ 25-50,000 ಜನ ನಕ್ಷತ್ರ ಧರ್ಮಪುರ ನಮ್ಮ ಊರಾಗೆ ಹೋಗಿ ಬೆಳೆದಾರ ಅವ್ರಿಗೆ ಗೊತ್ತದ. ಒಂದು 50,000 ಜನ ಬೀದರ್ಲಿಂದ ಗದ್ಗಿ ತನಕ ಜನ ಇದ್ರು ನಮ್ಮ ತಂದೆ ಅಂತ ಸಂಸ್ಕಾರ. ಆ ನಮ್ಮ ತಂದೆ ಹೋದ್ಮೇಲೆ ಒಬ್ಬರು ನಾಯಿ ಮನೆ ಊಟ ಊಟ ಸಿಗ್ಲಿಲ್ಲ. 10-10 ವರ್ಷ ಊಟ ಸಿಗ್ಲಿಲ್ಲ. ನಮ್ಮ ಮನೆ ನೀರು ಹೊಂಟ್ರೆ ನಾವು ದನ ಎಲ್ಲ ಒಂದೇ ಕಡೆ ಮಲಗ್ತಿದ್ವಿ. ನಮ್ಮವ್ರು ನನ್ನ ಮನಸ್ಸು ಕಡಿ ಕೂಡಿತು. ನಮ್ಮ ನಾ ಹಾಸ್ಟೆಲ್ ನೀರು ಆದ್ರೆ ಯಾರ ಸಮಾಜ ನಮ್ ಕೈ ಹಿಡಿದಿಲ್ಲ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದರೊಟ್ಟಿಗೆ ಈಗ ಶಶಿ ಮಾತಾಡಿದ್ರು, ನಮ್ಮ ಕಲ್ಲೂರು ಸೇನಾ ಸಾಹೇಬ್ ಮಾತಾಡಿದ್ರು, ಮಲ್ಲಿಕಾರ್ಜುನ ಅವರು ಮಾತಾಡಿದರು, ಅಧ್ಯಕ್ಷರು ಮಾತಾಡಿದರು, ಅನಿಲ್ ಸರ್ ಮಾತಾಡಿದರು. ಇವೆಲ್ಲವೂ ಏನು ಒಟ್ಟಾರಿಯಾಗಿ ಅವರೆಲ್ಲರೂ ಹೇಳುವಂಥ ಚಿಂತನೆ ಏನು ಅಂತಂದರೆ, ನಮಗೆ ನಾವೇ ಎಚ್ಚರಿಕೆಯನ್ನು ಹಾಕಿಕೊಳ್ಬೇಕು. ಇವತ್ತಿನ ದಿನಗಳಲ್ಲಿ ಎಚ್ಚರಿಕೆ ಪ್ರಮುಖವಾಗಿ ನಮ್ಮ ಆರೋಗ್ಯದ ಕಡೆ, ಪತ್ರಕರ್ತರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಮತ್ತು ಆರೋಗ್ಯದ ಜೊತೆಗೆ ನಮ್ಮ ಆರೋಗ್ಯ ಯಾಕೆ ಎಚ್ಚರಿಕೆಯನ್ನು ಹಾಕಿಕೊಳ್ಬೇಕು ಅಂತಂದರೆ, ನಮ್ಮ ಕುಟುಂಬವನ್ನು ಒಂದು ಸಾರಿ ಹಿಂದೆ ತಿರುಗಿ ನೋಡಬೇಕು. ಈಗ ಅಂಗಡಿ ಹನುಮಂತ ಅವರು ಬಹಳ ಕಷ್ಟದಲ್ಲಿದ್ದರು, ಅದನ್ನು ನಾವು ಅರ್ಥಕೊಳ್ಬೇಕು. ನಮ್ಮ ಕುಟುಂಬ ಕೂಡ ಅದೇ ರೀತಿಯಲ್ಲಿ ತಿಳ್ಕೋಬೇಕು. ಅದ್ರ ಜೊತೆಗೆ ಶಶಿ ಹೇಳಿದರು, ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಸಮಸ್ಯೆಗಳಿಗೆ ನಾವು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಹುದು ಅಂತ ಕೂಡ ಪ್ರಮುಖವಾಗಿ ಕೇಳಬಂದದ್ದು. ಆರೋಗ್ಯ ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನೋದು ನಾನು ಕೂಡ ಎಲ್ಲರಿಗೂ ತಿಳಿಸ್ತೀನಿ. ಮತ್ತು ಇನ್ನೊಂದು ಶಶಿ ಹೇಳಿದಂಗೆ ನಮ್ಮ ಪತ್ರಕರ್ತರಿಗೆ ಇದು ಒಂದು ಹೆಂಗೆ ಏನಾಯಿತು ಅಂದರೆ, ಶ್ರದ್ಧಾಂಜಲಿ ಸಭೆ ನಮಗೆ ಒಂದು ತಿಳುವಳಿಕೆಯ ಸಭೆ ಕೂಡ ಆಗಿದೆ. ಆತ್ಮಾವಲೋಕನ ಅಂತಲೂ ಹೇಳ್ಬೋದು. ಅಂದರೆ ಶಶಿ ಹೇಳಿದಂಗೆ ನಾವು ಶಿಕ್ಷಣ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಭಾಳ ಎಲ್ಲರೂ ಕಷ್ಟಪಡ್ತಾರೆ. ಎಲ್ಲ ಶಾಲೆಗಳ ಬಗ್ಗೆ ನಾವು ನಿತ್ಯವೂ ಬರಿತೀವಿ, ಅವ್ರ ಪ್ರತಿಯೊಂದು ಪ್ರಯೋಗ ಕಾರ್ಯಕ್ರಮ ಆದರೂ ಬರಿತೀವಿ, ವಾರ್ಷಿಕ ಕಾರ್ಯಕ್ರಮ ಬರಿತೀವಿ. ಶಾಲೆಯಲ್ಲಿ ಅತ್ಯುತ್ತಮ ಅಂಕ ಪಡೆದಿದ್ದೀವಿ ಅಂದರೆ ಅರ್ಧರ್ಧ ಪುಟಗಟ್ಟಲೆ ಆ ಶಾಲೆಗಳ ಬಗ್ಗೆ ಬರಿತೀವಿ. ಅದ್ರ ಹಿಂದೆ ಈಗ ಸಾಮಾನ್ಯವಾಗಿ ಜಾಹೀರಾತು ಇರ್ತದೆ, ಅದು ಕಂಪನಿ ಪಾಲಿಸಿ ಇದೆ, ಅದಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ, ಅದೇ ರೀತಿಯಾಗಿ ಬರಿತೀವಿ ಅನ್ನೋದು ಎಲ್ಲರ ಸಾಮಾನ್ಯ ಅನಿಸಿಕೆ. ಅದರೊಟ್ಟಿಗೆ ನಾವು ಒಂದು ಪ್ರಯತ್ನ ಮಾಡಬಹುದು,
ಆರೋಗ್ಯ ಮತ್ತು ಶಿಕ್ಷಣ ವಿಷಯ ಬಂದಾಗ ನಾನು ಯೋಚನೆ ಮಾಡಿದೆ, ನಮ್ಮ ಪತ್ರಕರ್ತರಲ್ಲಿ ಯಾರೇ ಪತ್ರಕರ್ತರಲ್ಲಿ ಅವರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ರಿ ಅಂತ, ಸರ್ಕಾರಿ ಫೀಸ್ ತಗೋಬೇಕು, ಉಚಿತ ಶಿಕ್ಷಣ ಕೊಡಬೇಕು. ಯಾವ ಶಾಲೆ ಇಲ್ಲ ಅಂತೇಳಿ ಇಲ್ಲ ನಾವು ಕೊಡೋದಿಲ್ಲ ಅಂತಂದ್ರೆ ಅಂಥ ಶಾಲೆಗಳಿಗೆ ಇಡೀ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಗಬೇಕು. ಇವರಿಗೆ ನೀವು ಫ್ರೀಯಾಗಿ ಕೊಡಬೇಕು. ಫ್ರೀ ಇನ್ ದ ಸೆನ್ಸ್ ನಾವು ಸಂಪೂರ್ಣ ಉಚಿತ ಅಲ್ಲ, ಸರ್ಕಾರದ ಶುಲ್ಕವೇನದ ಆ ಶುಲ್ಕ ಪಡೀರಿ, ಡೊನೇಷನ್ ಇಲ್ಲ, ಯಾವುದೇ ಫಂಡ್ ಇಲ್ಲ ಅಂಥೇಳಿ ನಾವು ಒಗ್ಗಟ್ಟಿನಿಂದ ಎಲ್ಲ 100 ಜನ ಹೋಗೋದು ಬೇಕಾಗಿಲ್ಲ, ಒಂದು 15 ಜನ ಸೇರಿ ಇವರಿಗೆ ನೀವು ಕೊಡ್ತಾ ಇಲ್ಲ ಅಂತ, ಯಾಕೆ ಕೊಡ್ತಾ ಇಲ್ಲ ಅಂತ ಒಂದು ಕ್ವಶನ್ ಮಾಡಿದರೆ ಮುಂದೆ ಯಾರೂ ಆ ಥರ ನಮಗೆ ಕಡ್ಡಾಯವಾಗಿ ನೀವು ಡೊನೇಷನ್ ಕೊಡ್ರಿ ಅಥವಾ ಬಿಲ್ಡಿಂಗ್ ಫಂಡ್ ಅಂತ ಹೆಸರಿನಲ್ಲಿ ಕೊಡ್ರಿ ಅಂತ ಕೇಳೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಮತ್ತು ಸಂಪಾದಕರ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿಬಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಪ್ರಯತ್ನ ಮಾಡೋಣ. ಮತ್ತು ಅದ್ರ ಜೊತೆಗೆ ಆರೋಗ್ಯ, ಆರೋಗ್ಯ ಅಂದ ತಕ್ಷಣ ನಮಗೆ ಅವರಿಗೆ ಬಂದಂಥ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಅತ್ಯಂತ ದೀರ್ಘವಾಗಿತ್ತು, ಅತ್ಯಂತ ಕಷ್ಟಕರನೂ ಕೂಡ. ಅಂಥ ಸಂದರ್ಭದಲ್ಲಿ ನಮ್ಮ ಕನ್ನಡಪ್ರಭ ಸುವರ್ಣ ನ್ಯೂಸ್ನವರು ಅವರಿಗೆ ಬನ್ನಿ ನಿಂತಿದ್ದರು. ಅವರಿಗೆ ಅವರ ಸುಮಾರು 6 ತಿಂಗಳಿಂದ ಅವರು ಆಸ್ಪತ್ರೆಯಲ್ಲಿದ್ದರೂ ಕೂಡ ಅವರಿಗೆ ಸಂಬಳವನ್ನು ಕೊಟ್ಟರು, ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಭರಿಸಿದರು. ಮತ್ತು ಈಗ ಲಿಂಗೇಶ್ ಜೊತೆಗೆ ಮಾತಾಡ್ತಾ ಹೇಳಿದರು ಅವರಿಗೆ ಸುಮಾರು 1.5 ವರ್ಷದ ಸಂಬಳವನ್ನು ಅವರ ಕುಟುಂಬಕ್ಕೆ ಕೊಡ್ತೀವಿ ಅಂತೇಳಿ ನಮ್ಮ ಕಂಪನಿ ಹೇಳಿದೆ ಅಂತ ಹೇಳಿದ್ದಾರೆ. ಅದು ಕೂಡ ಒಳ್ಳೆಯದು. ಅದು ಅಲ್ಲದೆ ಅವರಿಗೆ ಅವರ ಆರ್ಥಿಕ ಭಾಳ ಕಷ್ಟದಲ್ಲಿದ್ದರು, ಅವರು 4 ಜನ ಹೆಣ್ಮಕ್ಕಳು, ಅವರಿಗೆ ನಾವೆಲ್ಲರೂ ಸೇರಿ ಪತ್ರಕರ್ತರೆಲ್ಲರೂ ಸೇರಿ ಎಷ್ಟಾದರೂ ಒಂದಿಷ್ಟು ಧನ ಸಹಾಯ ಮಾಡೋಣ ಅವ್ರ ಕುಟುಂಬಕ್ಕೆ. ಅದ್ರ ಜೊತೆಗೆ ಆಪತ್ ಬಾಂಧವ ಅಂತ ಒಂದು ಗ್ರೂಪ್ ಇದೆ ನಮ್ಮ ಕರ್ನಾಟಕದಲ್ಲಿ, ಆ ಆಪತ್ ಬಾಂಧವ ಗ್ರೂಪ್ಲಿಂದನೂ ಕೂಡ ಹನುಮಂತ ಅವರಿಗೆ ಸುಮಾರು ಒಂದು 20,000 - 22,000 ರೂಪಾಯಿ ಧನ ಸಹಾಯ ಬಂದಿತ್ತು ಹಿಂದೆ ಅವರ ಆಸ್ಪತ್ರೆಯಲ್ಲಿದ್ದ. ನಾನು ಭಾಳ ಸಲ ಚರ್ಚೆ ಮಾಡಿದ್ದೀನಿ, ಆಪತ್ ಬಾಂಧವ ಅಂದರೆ ಅದೇನು ಭಾಳ ವಿಶೇಷ ಏನಿಲ್ಲ, ಇಡೀ ರಾಜ್ಯದಲ್ಲಿರುವ ಸುಮಾರು ಒಂದು 300 ಜನ ಪತ್ರಕರ್ತರು ಪ್ರತಿ ತಿಂಗಳು 200 ರೂಪಾಯಿಯನ್ನು ಒಂದು ಖಾತೆಗೆ ಹಾಕ್ತಾರೆ. ಆ ಖಾತೆಯಿಂದ ರಾಜ್ಯದ ಎಲ್ಲೇ ಒಂದು ಈ ಥರ ಹನುಮಂತಂತ ಸಮಸ್ಯೆಗೀಡಾದವ್ರಿಗೆ, ಆರೋಗ್ಯದ ಸಮಸ್ಯೆಗೀಡಾದವ್ರಿಗೆ ಆರ್ಥಿಕ ಸಹಾಯ ಒದಗಿಸುವಂಥ ಒಂದು ಪ್ರಯತ್ನ ಅದು. ಅದರಲ್ಲಿ ನನಗೆ ಚಿಮಟಿಗೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಒಂದು 5-6 ಜನ ಇದ್ದಾರೆ, ನನಗೆ ಶಶಿ ಇದ್ದಿರ್ಬೋದು, ಭೀಮರಾವ್ ಇರ್ಬೋದು ಅಂತ ಅನ್ಕೋತೀನಿ, ಶಶಿ ಸದಸ್ಯರಿದ್ದಾರೆ. ಮತ್ತು ನಾವೇನು ಮಾಡಿದ್ದೀವಿ, ನಮ್ಮ ಎಲ್ಲ ತಾಲೂಕು ರಿಪೋರ್ಟರ್ಗಳಿಗೂ ಕೂಡ ಅದರ ಸದಸ್ಯ ಮಾಡಿಸಿದ್ವಿ. ಆ ಥರ ನಾವು ಕೂಡ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಆಪತ್ ಬಾಂಧವ ಅಂತ ಗ್ರೂಪ್ ಮಾಡಿಕೊಂಡು ಪ್ರತಿ ತಿಂಗಳು 200 ರೂಪಾಯಿ ಆಗಲಿಲ್ಲ ಅಂದರೂ ಕೂಡ ಪ್ರತಿಯೊಬ್ಬರು ಕೂಡ 100 ರೂಪಾಯಿ ಹಾಕಿದರೆ ನನಗನ್ಸ್ಬಿಟ್ಟಿಗೆ ಒಂದು 10,000 - 15,000 ರೂಪಾಯಿ ಆಗ್ತದೆ. ದೀರ್ಘವಾದಂಥ ಭಾಳ ಕಷ್ಟಕರವಾದಂಥ ಆರೋಗ್ಯ ಅನಾರೋಗ್ಯಕ್ಕೀಡಾದವರಿಗೆ ದೊಡ್ಡ ಸಹಾಯ ಮಾಡಲಿಕ್ಕೆ ಆಗ್ಬೋದು, ಇಲ್ಲ ಅಂದರೆ ಸಣ್ಣ ಪುಟ್ಟ ನಮ್ಮ ಆಸ್ಪತ್ರೆಯ OPD-ಗೂ ಕೂಡ ನಮ್ಮಲ್ಲಿ ದುಡ್ಡು ಇರೋದಿಲ್ಲ. ಔಟ್ ಪೇಷೆಂಟಾಗಿ ಹೋಗಿ ನಾವು ತೋರಿಸ್ತೀವಿ, ಜ್ವರ ಬಂದಿದೆ, ನೆಗಡಿ ಇದೆ, ಸಮಸ್ಯೆ ಆಗಿದೆ, ಕೆಮ್ಮಾಗಿದೆ ಅಂದು ಕೂಡ ನಮಗೆ ದುಡ್ಡು ಇರೋದಿಲ್ಲ. ಅಂಥ ಕಷ್ಟದ ಪತ್ರಕರ್ತರು ನಮ್ಮಲ್ಲಿದ್ದಾರೆ, ಅವರಿಗೆ ಆ ಮೂಲಕ ನಾವು ಸಹಾಯ ಮಾಡಬಹುದು ಅಂತ ಒಂದು ಅನಿಸಿಕೆ. ಮತ್ತು ಆಸ್ಪತ್ರೆಗಳಿಗೆ ಒಂದು 10-15 ಆಸ್ಪತ್ರೆಯಲ್ಲಿ ಏನು ಮುಖ್ಯವಾಗ್ಯವ, ನಾವೆಲ್ಲ ಸಂಘದ ಕಡೆಯಿಂದ ಅಥವಾ ಒಂದಿಷ್ಟು ಎಲ್ಲರೂ ಪತ್ರಕರ್ತರು ಸೇರಿಕೊಂಡು ಹೋಗ್ಬಿಟ್ಟು ಒಂದಿನ ಪತ್ರಕರ್ತರಿಗೆ ಉಚಿತವಾಗಿ ಅವರ ಕುಟುಂಬಕ್ಕೆ ಉಚಿತ ಆರೋಗ್ಯ, ಅವ್ರಿಗೆ ಯಾವುದೇ ಚಿಕಿತ್ಸೆ ಕೊಡಬೇಕು ಅಂತ ನಾವು ಒತ್ತಡ ಹಾಕವ. ಯಾಕಂದರೆ ಅವ್ರದ್ದು ಆಸ್ಪತ್ರೆದು ಕೂಡ ಶಾಲೆ ಹಾಗೆ ನಾವು ಅವ್ರದ್ದು ನಾವು ಪ್ರಚಾರ ಕೊಡ್ತೀವಿ, ಆಸ್ಪತ್ರೆದು ಪ್ರಚಾರ ಕೊಡ್ತೀವಿ. ಈ ಶಾಲೆ ಮತ್ತು ಆಸ್ಪತ್ರೆ ಎಲ್ಲವೂ ಈಗ ಒಂದು ವ್ಯವಹಾರದ ದೃಷ್ಟಿಯಲ್ಲಿ ನೋಡುವಂಥ ಸನ್ನಿವೇಶ ಬಂದದೆ. ಹಾಗಾಗಿ ನಾವು ಅವ್ರಿಗೆ ಒತ್ತಡ ಹಾಕುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತದೆ. ಎಲ್ಲ ಪತ್ರಕರ್ತರ ಕುಟುಂಬಕ್ಕೆ ಶಿಕ್ಷಣ ಮತ್ತು ಆರೋಗ್ಯ ನಮ್ಮ ಜಿಲ್ಲೆಯಲ್ಲಿ ಉಚಿತ ಆಗಬೇಕು. ಅದಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಗಂಭೀರವಾಗಿ ಚರ್ಚೆ ಮಾಡಬೇಕು. ಇವತ್ತೊಂದು ದಿವಸ ನಾವು ಯೋಚನೆ ಮಾಡ್ತೀವಿ, ನಾಳೆ ಹೋದ ತಕ್ಷಣ ಮತ್ತೆ ಮರ್ತು ಬಿಡ್ತೀವಿ ಅನ್ನೋಂಗಿಲ್ಲ. ಅದ್ರ ಜೊತೆಗೆ ನಮ್ಮ ಸಂಘಟನೆಗಳು ಕೂಡ ಇದ್ದಾವೆ, ಸೋನಾರಿ ಅಂತವ್ರು ಇದ್ದಾರೆ, ಮತ್ತಿತರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಸೇರಿ ಪ್ರಯತ್ನ ಮಾಡಿದರೆ, ಈಗ ಅವರು ರೀಸೆಂಟಾಗಿ ಒಂದು ಪತ್ರಿಕೆ ಹೇಳಿಕೆಯೂ ಕೊಟ್ಟಿದ್ದರು, ಶುಲ್ಕದ ಹೆಸರಲ್ಲಿ ಭಾಳಷ್ಟು ಬಿಲ್ಡಿಂಗ್ ಫಂಡ್ ಹೆಸರಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಸುದ್ದಿ ಬರೆದಿದ್ದೀವಿ. ನಾವು ವೈಯಕ್ತಿಕವಾಗಿ ಪತ್ರಕರ್ತರಿಗೆ ಕುಟುಂಬಕ್ಕೆ ಸಹಾಯ ಮಾಡಬೇಕಂದ್ರೆ ಇವು ಎರಡು ಕ್ಷೇತ್ರದಲ್ಲಿ ಸಹಾಯ ಮಾಡಿದರೆ ಭಾಳಷ್ಟು ಸಮಸ್ಯೆಯಿಂದ ದೂರ ಆಗ್ತಾರೆ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಮ ಮತ್ತು ನಿರ್ಧಾರ ಮಾಡೋಮ, ಮುಂದೆ ಸಾಗೋಣ. ಇದನ್ನು ಒಂದು ಗಂಭೀರವಾಗಿ ತಗೊಳ್ಳೋಣ. ಮತ್ತು ಈ ಪತ್ರಿಕಾ ಭವನದಲ್ಲಿ ನಾವೆಲ್ಲರೂ ಸೇರಿ ಪತ್ರಿಕಾ ಪ್ರತಿಯೊಂದು ಪತ್ರಿಕಾಗೋಷ್ಠಿಗಳನ್ನು ಇಲ್ಲೇ ಮಾಡಬೇಕು ಅಂತ ಏನು ನಿರ್ಧಾರ ಮಾಡಿದ್ವಿ, ಅದು ನಮ್ಮಲ್ಲಿ ಒಗ್ಗಟ್ಟನ್ನು ಹೆಚ್ಚಿಸುವ ಎಲ್ಲ ಸಾಧ್ಯತೆಗಳನ್ನು ಹೊಂದಿಟ್ಟಿದೆ. ಮತ್ತು ಇದನ್ನು ನಿರ್ವಹಣೆ ಕೂಡ ಅತ್ಯುತ್ತಮವಾಗಿ ಹೋಗ್ತದೆ ಅಂತೇಳಿ ಅನ್ಕೋತಿದ್ದೀನಿ. ಮತ್ತು ನಮ್ಮ ಹನುಮಂತ್ ಬಬ್ಲಾದವರಿಗೆ ಮತ್ತು ಸಮಾಜ ಸರ್ ಅವರಿಗೆ
ನಾನು ವೈಯಕ್ತಿಕ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ಸಂಕಷ್ಟದಲ್ಲಿದ್ದ ಹನುಮಂತ ಬಬಲಾದವರಿಗೆ ನಾವು ಇವತ್ತು ಹೇಳಿದ್ರು ರಾಜ್ಯಾಧ್ಯಕ್ಷರ ಕಡೆಯಿಂದ ಒಂದು 5 ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳ ಫಂಡ್ಗಳಿಂದ ಕೊಡಿಸಮ್ಮ ಮತ್ತು ನಮ್ಮ ಮಾಳಪ್ಪ ಸರ್ ಕೂಡ ಹೇಳಿದ್ರು 25 ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡಿಸಮ್ಮ ಅಂತೇಳಿ ಅದು ಅಲ್ಲದೆ ಅದೆಲ್ಲ ಇನ್ನು 2 ತಿಂಗಳು ಹೋಗ್ಬೋದು 3 ತಿಂಗಳು ಹೋಗ್ಬೋದು 6 ತಿಂಗಳು ಕೂಡ ಆಗ್ಬೋದು ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಅದಕ್ಕೆ ನಾವಿಲ್ಲಿ ಸೇರಿರುವವರು ಮತ್ತು ಇನ್ನೂ ಹೊರಗಿರುವಂಥ ಪತ್ರಕರ್ತರಿಗೆಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಕನಿಷ್ಠ ಒಂದು 500 ರೂಪಾಯಿ ಒಬ್ಬೊಬ್ಬರು ಕೂಡ ಅವರ ಅಕೌಂಟಿಗೆ ಹಾಕಿದರೆ ಅದು ಅವರಿಗೆ ಸದ್ಯದ ಮಟ್ಟಿಗೆ ಇಲ್ಲ ಚಪ್ಪಾಳೆ ಹೊಡೆದ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನೋ ಒಂದು ಸಡನ್ಲಿ ಏನೋ ಬೇಕಾಗ್ತದೆ ಅದಕ್ಕೆ ದುಡ್ಡು ಇರೋದಿಲ್ಲ ಅದಕ್ಕೆ ನಾವು ಒಂದು ಸ್ಪಂದನೆ ಕೊಟ್ಟಂಗೆ ಆಗ್ತದೆ ಪ್ರತಿಯೊಬ್ಬ ಪತ್ರಕರ್ತರ 500 ರೂಪಾಯಿ 100 ರೂಪಾಯಿ ಆದರೂ ಕೂಡ ಹಾಕ್ರಿ ದಯವಿಟ್ಟು ಒಂದಷ್ಟು ಜನರು ಅವರ ಅಕೌಂಟಿಗೆ ಹಾಕುವಂಥ ಒಂದು ಪ್ರಯತ್ನ ಮಾಡಮ್ಮ ಅಂತೇಳಿ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಂದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಭಾವಪೂರ್ಣ ಶ್ರದ್ಧಾಂಜಲಿಗೆ ಅರ್ಪಿಸಿದಂತಹ ಎಲ್ಲ ಹಿರಿಯ ಪತ್ರಕರ್ತರು ಹಾಗೂ ಸಂಪಾದಕರು ಹಾಗೂ ಎಲ್ಲರಿಗೂ ನನ್ನ ಪರವಾಗಿ ಕರ್ನಾಟಕ ಕಾರ್ಯಕರ್ತ ಪರವಾಗಿ ತಮ್ಮೆಲ್ಲರಿಗೂ ನಾನು ಮತ್ತೆ ಮತ್ತೆ ಅಭಿನಂದನೆ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಸರ್ಕಾರ ನಾನು ಪೂಜಾ ವಂದನೆಗಳು.